लोक कदनक्कू मुन्न रंगेरता इदे हासन रणकण हासन मोम्मगन बदलु कणक्किळितारा एच्डीडि हासन क्षेत्र देवेगौड़ स्पर्धे हेच्चाता देवेगौड़ स्पर्धे माडबेकु अंत शासक ए मंजु मनवी माडिदार जेडीएस मुखंडर सभेयल्लू कूड़ा देवेगौड़ स्पर्धे बग्गे चर्चे आगिदे प्रज्वल रेवण्ण बदलिगे देवेगौड़ हेसरन्न प्रस्ताप माडिदारे ए मंजु ನಮ್ಮ ಪಕ್ಷದಿಂದ ದೇವೇಗೌಡರ ಅಭ್ಯರ್ಥಿ ಆಗಬೇಕು ಅಂತ ಹೇಳಿದ್ದಾರೆ ಎ ಮಂಜು ಇದು ದೇವೇಗೌಡರ ಕೊನೆಯ ಚುನಾವಣೆ ಅವರೇ ಅಭ್ಯರ್ಥಿ ಆಗಬೇಕು ದೇವೇಗೌಡರ ಕಡೆ ಚುನಾವಣೆ ತವರು ಕ್ಷೇತ್ರದಲ್ಲೇ ಸ್ಪರ್ಧೆ ಮಾಡಬೇಕು ಅನ್ನು ಒತ್ತಾಯ ಜೋರಾಗಿದೆ ಹಾಸನ ಕ್ಷೇತ್ರದಲ್ಲಿ ದೇವೇಗೌಡರ ಸ್ಪರ್ಧೆಯಿಂದ ಬಿಜೆಪಿ ಕೂಡ ಲಾಭದ ಲೆಕ್ಕಾಚಾರದಲ್ಲಿದೆ ಬಿಜೆಪಿ ವಲಯದಲ್ಲೂ ಹಾಸನದಿಂದ ದೇವೇಗೌಡರ ಸ್ಪರ್ಧೆಗೆ ಒಲವು ಹೆಚ್ಚಾಗಿದೆ नम्म मीटिंग मनवी क्षेत्र के नम्म पक्षदा देवेगौड़े निल्बुअन नानुमी इवतलू हेल्ता एलेक्षन नम जिले निल्बुतको नाय अल एम पी चुनाव मेलो एम पी चुनाव मुदेलो नमगिंत चेना निम्हे गए नावेनु भयबेड़ी तोर्ता नोड़ता नम्बर ग्रहिस्ता ನಮ್ಮ ಪ್ರತಿನಿಧಿ ಹರೀಶ್ ಸಂಪರ್ಕದಲ್ಲಿದ್ದಾರೆ ಹರೀಶ್ ಲೋಕಸಭೆ ಚುನಾವಣೆ ಹತ್ರ ಬರ್ತಾ ಇದೆ ಚುನಾವಣೆ ಸಂದರ್ಭದಲ್ಲಿ ಈ ರೀತಿಯಾದಂತ ಮಾತುಗಳು ಕೂಡ ಕೇಳಬರುತ್ತೆ ನಿಜ ಆದರೆ ದೇವೇಗೌಡರ ಮನಸ್ಥಿತಿ ಏನಿದೆ ಈಗ ಒತ್ತಡ ಮನವಿ ಎಲ್ಲವೂ ಕೂಡ ಕೇಳಬರ್ತಾ ಇದೆ ಆದರೆ ದೇವೇಗೌಡರು ಇಂಟರೆಸ್ಟ್ ತೋರಿಸ್ತಾ ಇದ್ದಾರ ಸ್ಪರ್ಧೆ ಮಾಡೋದಕ್ಕೆ ಅದು ಕೂಡ ಮೊಮ್ಮಗನ ಬದಲಿಗೆ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಓಯಾಸಿಸ್ ಫರ್ಟಿಲಿಟಿ 90000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ 7825893601 ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ಅಶ್ವತ್ಥ ಹಾಸನ ಲೋಕಸಭಾ ಕ್ಷೇತ್ರದಿಂದ ಈ ಬಾರಿ ಮುಂದಿನ ಚುನಾವಣೆಯಲ್ಲಿ ಎಚ್ ಡಿ ದೇವೇಗೌಡರೇ ಸ್ಪರ್ಧೆ ಮಾಡಬೇಕು ಅನ್ನುವಂತ ಒತ್ತಡ ಹೆಚ್ಚಾಗಿ ಕೇಳಿ ಬರ್ತಾ ಇದೆ ಅದರಲ್ಲೂ ಜೆಡಿಎಸ್ ಶಾಸಕರಾದಂತಹ ಎ ಮಂಜು ಅವರು ಎಚ್ ಡಿ ದೇವೇಗೌಡರ ತವರು ಜಿಲ್ಲೆಯಲ್ಲಿ ಈ ಬಾರಿ ಸ್ಪರ್ಧೆ ಮಾಡಲಿ ಅನ್ನುವಂತಹ ಒತ್ತಾಯವನ್ನ ಹೇಳಿರುವಂತಹದ್ದು ಜೊತೆಗೆ ಹಾಲಿ ಸಂಸದಂತ ಪ್ರಜ್ವಲ್ ರೇವಣ್ಣ ಅವರ ಹೆಸರಿನ ಬದಲಾಗಿ ಎಚ್ ಡಿ ದೇವೇಗೌಡರ ಹೆಸರನ್ನ ಪ್ರಸ್ತಾಪ ಮಾಡಿದ್ದಾರೆ ಎ ಮಂಜು ಅವರು ಜೆಡಿಎಸ್ ಮುಖಂಡರ ಸಭೆ ಬೆಂಗಳೂರಿನಲ್ಲಿ ನಡೆದಂತ ಜೆಡಿಎಸ್ ಮುಖಂಡರ ಸಭೆಯಲ್ಲೂ ಸಹ ಎಚ್ ಡಿ ದೇವೇಗೌಡರ ಹೆಸರನ್ನ ಪ್ರಸ್ತಾಪ ಮಾಡಿರೋದಾಗಿ ಎ ಮಂಜು ಅವರು ತಿಳಿಸಿದ್ದಾರೆ ಈಗಾಗಲೇ ಬಿಜೆಪಿ ಮತ್ತು ಜೆಡಿಎಸ್ ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿಯನ್ನ ಮಾಡ್ಕೊಂಡಿವೆ ಹೀಗಾಗಿ ಎಚ್ ಡಿ ದೇವೇಗೌಡರು ಹಾಸನ ಲೋಕಸಭಾ ಕ್ಷೇತ್ರದಿಂದ ಚುನಾವಣೆಗೆ ಸ್ಪರ್ಧಿಸಿದ್ದೆ ಆದರೆ ಬಿಜೆಪಿ ವಲಯದಲ್ಲೂ ಸಹ ವಿರೋಧ ವ್ಯಕ್ತವಾಗೋದಿಲ್ಲ ಅನ್ನುವಂತಹ ಅಭಿಪ್ರಾಯ ರಾಜಕೀಯ ಲೆಕ್ಕಾಚಾರದಲ್ಲಿ ಎಚ್ ಡಿ ದೇವೇಗೌಡರ ಹೆಸರನ್ನು ಈಗ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಅನ್ನುವಂತಹದ್ದು ಸದ್ಯ ಇರುವಂತಹ ಚರ್ಚೆ ಮಾಜಿ ಶಾಸಕರಾದಂತಹ ಪ್ರೀತಮ್ ಗೌಡರು ಈ ಒಂದು ಮೈತ್ರಿಗೆ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಗೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ರು ಆದರೆ ಎಚ್ ಡಿ ದೇವೇಗೌಡರು ಸ್ಪರ್ಧೆಯನ್ನು ಮಾಡಿದ್ದೇ ಆದರೆ ಅಷ್ಟು ಸುಲಭವಾಗಿ ಎಚ್ ಡಿ ದೇವೇಗೌಡರ ಸ್ಪರ್ಧೆಗೆ ಪ್ರೀತಮ್ ಗೌಡರು ವಿರೋಧ ವ್ಯಕ್ತಪಡಿಸುವ ಸಾಧ್ಯತೆ ಬಹಳ ವಿರಳ ಆಗಿರುತ್ತೆ ಇವೆಲ್ಲ ರಾಜಕೀಯ ಲೆಕ್ಕಾಚಾರವನ್ನು ಪರಿಗಣಿಸಿ ಎಚ್ ಡಿ ದೇವೇಗೌಡರ ಹೆಸರನ್ನು ಈಗ ಪ್ರಸ್ತಾಪ ಮಾಡಲಾಗ್ತಾ ಇದೆಯಾ ಅನ್ನುವಂತಹದ್ದು ಸದ್ಯದ ಚರ್ಚೆ ಜೊತೆಗೆ ಜೆ ಡಿ ಎಸ್ ಬಿಜೆಪಿ ಜೊತೆ ಮೈತ್ರಿಯನ್ನು ಮಾಡಿಕೊಂಡಿರುವ ಹಿನ್ನೆಲೆಯಲ್ಲಿ ಮುಸ್ಲಿಂ ಸಮುದಾಯದ ಮತಗಳು ದೂರ ಆಗ್ತಾ ಇದ್ದಾವೆ ಅನ್ನುವಂತಹದ್ದು ಈಗ ಸದ್ಯ ಇರುವಂತಹ ಒಂದು ವಿಚಾರ ಹೀಗಾಗಿ ಎಚ್ ಡಿ ದೇವೇಗೌಡರು ಹಾಸನ ಲೋಕಸಭಾ ಕ್ಷೇತ್ರದಿಂದ ಚುನಾವಣೆಗೆ ಸ್ಪರ್ಧಿಸಿದ್ದೇ ಆದರೆ ಮಾಜಿ ಪ್ರಧಾನಿಗಳು ಜೊತೆಗೆ ದೇವೇಗೌಡರು ಮುಸ್ಲಿಂ ಸಮುದಾಯಕ್ಕೆ ನೀಡಿರುವ ಕೊಡುಗೆಗಳನ್ನು ಪರಿಗಣಿಸಿ ಮುಸ್ಲಿಂ ಸಮುದಾಯ ಎಚ್ ಡಿ ದೇವೇಗೌಡರ ಪರವಾಗಿ ಇರಬಹುದು ಅನ್ನುವಂತಹ ರಾಜಕೀಯ ಲೆಕ್ಕಾಚಾರವೂ ಸಹ ಸದ್ಯ ಇದ್ದಂತೆ ಕಂಡು ಬರ್ತಾ ಇದೆ ಆದರೆ ಎಚ್ ಡಿ ದೇವೇಗೌಡರ ಸ್ಪರ್ಧೆಗೆ ಒತ್ತಡ ಹೆಚ್ಚಾಗಿದೆ ಜೊತೆಗೆ ಸ್ಪರ್ಧೆಯ ಬಗ್ಗೆ ಒಲವು ಸಹ ಹೆಚ್ಚಾಗಿರುವಂತಹದ್ದು ಈ ಎಲ್ಲ ಚರ್ಚೆಗಳ ನಡುವೆ ಎಚ್ ಡಿ ದೇವೇಗೌಡರು ಏನು ತೀರ್ಮಾನ ಮಾಡ್ತಾರೆ ಅನ್ನುವಂತಹದ್ದು ಸದ್ಯ ಬಹಳ ಕುತೂಹಲವನ್ನು ಮೂಡಿಸಿರುವಂತಹದ್ದು ಮೊಮ್ಮಗ ಪ್ರಜ್ವಲ್ ರೇವಣ್ಣವರನ್ನೇ ಹಾಸನ ಲೋಕಸಭಾ ಕ್ಷೇತ್ರದಿಂದ ಕಣಕ್ಕೆ ಇಳಿಸ್ತಾರಾ ಅಥವಾ ರಾಜಕೀಯ ಲೆಕ್ಕಾಚಾರವನ್ನು ಪರಿಗಣಿಸಿ ಹಾಸನ ಲೋಕಸಭಾ ಕ್ಷೇತ್ರದಿಂದ ಸ್ವತಃ ದೇವೇಗೌಡರ ಸ್ಪರ್ಧೆ ಮಾಡ್ತಾರಾ ಅನ್ನುವಂಥದ್ದು ಸಾಕಷ್ಟು ಕುತೂಹಲವನ್ನು ಮೂಡಿಸಿದೆ ಶ್ವೇತಾ ಥ್ಯಾಂಕ್ ಯು ಹರೀಶ್ ನಿಮ್ಮ ಡೀಟೇಲ್ಸ್ಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.